ಪ್ರಜ್ವಲ್ ರೇವಣ್ಣವ್ರು ಯಾರನ್ನಾದರೂ ಕೊಲೆ ಮಾಡೋರ ಅತ್ಯಾಚಾರ ಮಾಡೋರ ಇಲ್ಲಿ ಸಂತೃಪ್ತರು ಯಾರೋ ಸಂತ್ರಸ್ತ ಯಾರೋ ಇಲ್ಲ ಈವತ್ತು ಸವಾಲಾಡ್ತಾ ಇದ್ದೀನಿ ಹೌದು ನಿಮ್ಮ ತಾಟ ಆ ನಲ್ಪಾಡು ಹೇಳ್ತಾ ಇದ್ದ ಎರಡು ಸಾವಿರದ ಎಂಟುನೂರು ಮೈಲ ಮೇಲೆ ಲೈನ್ ಇಟ್ಟು ದೌರ್ಜನ್ಯ ಮಾಡಿದ್ದಾರೆ ಅಂತೆ ದಯವಿಟ್ಟು ಇದು ಜನರ ನಂಬರ್ ರೀತಿ ಹೇಳಿ ವಾಟ್ ಡು ವಾಟ್ ಡ್ಯೂ ಮೀನ್ ಎರಡು ಸಾವಿರದ ಎಂಟುನೂರು ಅಂದರೆ ಮೈಲೇರ ಮೇಲೆ ಲೈನ್ ಇಟ್ಟ ದೌರ್ಜನ್ಯ ಅಂತೆ ಏನು ಪ್ರಜ್ವಲ್ ರೇವನವ್ರೇನು ರೋಬೋನಾ ಐರನ್ ಮ್ಯಾನಾ ಸ್ಪೈಡರ್ ಮ್ಯಾನಾ ಯಾವ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಎಲೆಕ್ಷನ್ ಟೈಮಲ್ಲಿ ಮೂರು ದಿವಸ ಇದ್ದೆ ಎರಡು ದಿವಸ ಇದ್ದಾಗ ನೀವೆಲ್ಲ ಸಂತ್ರಸ್ತ್ರ ನಾಚಿಕೆ ಆಡಬೇಕು ಇಲ್ಲಿ ಜನರು ಇಲ್ಲಿ ಜನಸಾಮಾನ್ಯರು ಇಲ್ಲಿ ನಿಮ್ಮ ಡ್ರಾಮಲ್ಲಿ ನೋಡ್ಕೊಂಡಿರಬೇಕು ಹೆಣ್ಣು ಕುಲ ಹೆಣ್ಣು ಸಮಾಜಕ್ಕೆ ಒಂದು ಟ್ಯಾಲೆಂಟ್ ಹೇಳ್ತಾ ಇದ್ದೀರ ಆದರೆ ರಾಜಕೀಯಗೋಸ್ಕರ ಹೇಳ್ತಿನ್ನೋ ಕೆಲಸ ಮಾಡಬೇಡಿ ಎಲ್ಲರೂ ಅಷ್ಟೇ ಈ ಪ್ರತಿಭಟನಾಕಾರರು ಅಷ್ಟೇ ಸಂಘಟನೆಯವರು ಅಷ್ಟೇ ರಾಜಕೀಯ ಪಕ್ಷದವರು ಅಷ್ಟೇ ಎಲ್ಲ ನಾಯಕರು ಅಷ್ಟೇ ಯಾರು ರಾಜಕೀಯ ನಾಯಕರು ಎಲ್ಲ ಪಕ್ಷದಲ್ಲಿ ಇರೋರು ಯಾರು ರಾಜಕೀಯ ಸಾಚ ಅಲ್ಲ ಸತ್ಯ ಹರಿಶ್ಚಂದ್ರ ಅಲ್ಲ ಆದರೆ ಈ ಥರ ರಾಜಕೀಯವಾಗಿ ತೇಜೋದೆ ಮಾಡಿ ಒಂದು ರೀತಿ ಟ್ರ್ಯಾಪ್ ಮಾಡಿ ಈ ಥರ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಡಬೇಕು ನಾನು ನೇರವಾಗಿ ಸರ್ಕಾರಗಳಿಗೆ ರಾಜಕೀಯ ಪಕ್ಷಗಳಿಗೆ ಕಾನೂನು ವ್ಯವಸ್ಥೆಗೆ ಸವಾಲ್ ಆಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಅಂದರೆ ಕರ್ನಾಟಕದ ಜನತೆ ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಮುಂಚೂಣಿಯಲ್ಲಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಗೆದ್ದಿರ್ತಂಥ ಮಹಾನ್ ಭಾವರು ಇದ್ದಾರೆ ಮಹಾನ್ ಪುರುಷರು ಇದ್ದಾರೆ ಆದರೆ ಯಾಕೋ ಈ ರಾಜಕಾರಣಿಗಳು ಈ ರಾಜಕೀಯ ಪಕ್ಷಗಳೆಲ್ಲ ಕೆಲವೊಂದು ಜನರಿಂದ ಇವತ್ತು ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ನ್ಯಾಷನಲ್ ಲೆವೆಲಲ್ಲಿ ಹರಾಜಾಗ್ತಾಯಿದೆ ಇವತ್ತು ಬೆಂಗಳೂರು ಅಂದರೆ ಸಿಲ್ಕಾನ್ ಸಿಟಿ ಗಾರ್ಡನ್ ಸಿಟಿ ಐ ಟಿ ಬಿ ಟಿ ಸಿಟಿ ಅಂತ ಇಡೀ ದೇಶದಲ್ಲಿ ಪ್ರಸಿದ್ಧಿಯಾಗಿದೆ ವಿಶ್ವದಲ್ಲಿ ಪ್ರಸಿದ್ಧಿಯಾಗಿದೆ ಆದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಕೆಲವೊಂದು ರಾಜಕಾರಣಿಗಳಿಂದ ಈ ಕೆಲವೊಂದು ರಾಜಕೀಯ ವ್ಯವಸ್ಥೆಗಳಿಂದ ಈ ಕೆಲವೊಂದು ಲೋಫ ರೈಯೋಟ್ಗಳಿಂದ ಇವತ್ತು ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ವಿಶ್ವದಲ್ಲಿ ದೇಶದಲ್ಲಿ ಹರಾಜಾಗ್ತಾಯಿದೆ ಇವರು ಹೊಸ್ದಾಗ ಯಾವುದೋ ಒಂದು ಬಂದ್ಬಿಟ್ಟಿದೆ ಪ್ರಜ್ವಲ್ ರೇವ್ ಅನ್ನೋರ್ದು ಪೆನ್ ಡ್ರೈವ್ ಆರ್ಡರ್ನ ಪೆನ್ ಡ್ರೈವ್ ಪ್ರಕರಣ ಬಟ್ ನನಗೆ ಇವತ್ತು ಮಾತಾಡ್ತಾ ಇರೋ ಒಂದು ಕಾರಣ ಏನಂದರೆ ಕೆಲವೊಂದು ಮಾಧ್ಯಮಗಳಲ್ಲಿ ನೋಡಿದೆ ನಾನು ಕರ್ನಾಟಕ ರಾಜ್ಯದ ಡೊನೆ ದೊಡ್ಡ ದೊಡ್ಡ ಚಾನಲ್ಗಳಲ್ಲೆಲ್ಲ ನೋಡ್ತಾ ಇದ್ದೀನಿ ಏನೋ ಎರಡು ಸಾವಿರದ ಎಂಟುನೂರು ಮಹಿಳೆಯರ ಮೇಲೆ ಲೈನ್ ಇಟ್ಟ ದೌರ್ಜನ್ಯ ಅಂತೆ ಕೆಲವರು ಸಾವಿರದ ಎಂಟುನೂರಂತೆ ಆ ನಲ್ಪಾಡು ಹೇಳ್ತಾ ಇದ್ದ ಎರಡು ಸಾವಿರದ ಎಂಟುನೂರು ಮಹಿಳೆಯ ಮೇಲೆ ಲೈನ್ ಇಟ್ಟ ದೌರ್ಜನ್ಯ ಮಾಡಿದ್ದಾರೆ ಅಂತೆ ದಯವಿಟ್ಟು ಇದು ಜನರು ನಂಬೋ ರೀತಿ ಹೇಳಿ ವಾಟ್ ಡ್ಯೂ ವಾಟ್ ಡ್ಯೂ ಮೀನ್ ಎರಡು ಸಾವಿರದ ಎಂಟುನೂರು ಅಂದರೆ ಮಹಿಳೆಯರ ಮೇಲೆ ಲೈನ್ ಇಟ್ಟ ದೌರ್ಜನ್ಯ ಅಂತೆ ಏನು ಪ್ರಜ್ವಲ್ ರೇವನವ್ರ ಏನು ರೋಬೋನಾ ಐರನ್ ಮ್ಯಾನ ಸ್ಪೈಡರ್ ಮ್ಯಾನಾ ಇಲ್ಲ ಆಧುನಿಕ ಬೇಡ ಅವೆಲ್ಲ ದೇವ್ರ ಹೆಸರು ತೆಗಿಯತಕ್ಕಂಥ ನೆಸ್ಸಿಟಿ ಇಲ್ಲ ಆದರೆ ಇದೆಲ್ಲ ರಾಜಕೀಯ ಷಡ್ಯಂತ್ರ ಒಂದು ಕಡೆ ಇರ್ಬೋದು ಬಟ್ ಎಲ್ಲರೂ ನಾವು ಖಂಡಿಸಬೇಕು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಇವತ್ತೇನು ಎಸ್ ಐ ಟಿ ತನಿಖೆ ಕೊಟ್ಟವ್ರೆ ಇನ್ನೊಂದು ಮತ್ತೊಂದು ಆ ತನಿಖೆ ಎಲ್ಲೆಲ್ಲಿ ಹೋಗುತ್ತೋ ಬರ್ಬೋದು ನಾನು ನೇರವಾಗಿ ಸರ್ಕಾರಗಳಿಗೆ ರಾಜಕೀಯ ಪಕ್ಷಗಳಿಗೆ ಕಾನೂನು ವ್ಯವಸ್ಥೆಗೆ ಸವಾಲು ಆಡ್ತಾ ಇದ್ದೀನಿ ಎಷ್ಟು ಪ್ರಕರಣಗಳಲ್ಲಿ ರಾಜಕೀಯ ಪ್ರಕರಣಗಳಲ್ಲಿ ರಾಜಕೀಯ ಯಾರು ರಾಜಕೀಯ ನಾಯಕರು ಎಲ್ಲ ಪಕ್ಷದಲ್ಲಿ ಇರೋರು ಯಾರು ರಾಜಕೀಯ ಸಾಚ ಅಲ್ಲ ಸತ್ಯ ಹರಿಶ್ಚಂದ್ರ ಅಲ್ಲ ಆದರೆ ಈ ಥರ ರಾಜಕೀಯವಾಗಿ ತೇಜೋದೆ ಮಾಡು ಒಂದು ರೀತಿ ಟ್ರ್ಯಾಪ್ ಮಾಡಿ ಈ ಥರ ಮಾಡೋದ್ರೆ ನಿಮ್ಗೆ ನಾಚಿಕೆ ಆಗಬೇಕು ಪ್ಲೂ ಪ್ಲೂ ಮಿಟ್ಸನ್ನೇ ಮಾಡಿದ ಲಕ್ಷ್ಮಣ್ ಸೌದಿಂದ ಹಿಡಿದು ಎಷ್ಟು ಜನಕ್ಕೆ ರಾಜಕೀಯ ಪ್ರಮುಖರು ವಿಚಾರದಲ್ಲಿ ಯಾರ್ಯಾರು ಶಿಕ್ಷೆ ಕೊಟ್ಟಿದ್ದೀರಾ ಈ ಸರ್ಕಾರಗಳು ಈ ರಾಜಕೀಯ ಪಕ್ಷಗಳು ಈ ವ್ಯವಸ್ಥೆ ಸರಿ ಅದೂ ಬೇಡ ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ ಈ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಮ್ಮ ತಾಕತ್ತು ದಮ್ಮ ಇದ್ದರೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ದೊಡ್ಡಿಸಿ ನಿಮ್ಮ ಯೋಗ್ಯತೆಗಳಿಗೆ ಇವತ್ತು ಒಬ್ಬ ನಿರೂಪರಾಧಿ ಸಂತೋಷ್ ರಾವ್ ಹನ್ನೊಂದು ವರ್ಷ ಜೈಲಲ್ಲಿದ್ದು ಆತ ನಿರ್ದೋಷಿ ಅಂತ ಸಿ ಬಿ ಐ ರಿಪೋರ್ಟ್ ಕೊಡ್ತು ಆದರೆ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ಆರೋಪಿಗಳು ಯಾರು ಅವರು ಶಿಕ್ಷೆ ಆಗಿದೆಯಾ ಈ ಕಾಂಗ್ರೆಸ್ ಅವ್ರು ಇವತ್ತೇನು ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡಿಬಿಡ್ತಾವ್ರಪ್ಪ ದೊಡ್ಡದಾಗಿ ಎಲ್ಲ ಮಹಿಳಾ ಸಂಘಟನೆ ಟಾಂಗ್ರೆಸ್ ಮಹಿಳಾ ರಾಜ್ಯಾಧ್ಯಕ್ಷೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರೆಲ್ಲ ಇವತ್ತು ಪ್ರೆಸ್ ಮೀಟಿಂಗ್ಳು ಏನಾರು ನೋಡ್ತಾ ಇದ್ದೀನಿ ಎಲ್ಲಿ ನ್ಯಾಯ ದೋರಿಸ್ಕೊಟ್ಟಿದ್ರೆ ಹೆಣ್ಮಕ್ಳಿಗೆ ಇವತ್ತು ನೇಹಾ ಹಿರಮೇಟನ್ನು ಒಂಬತ್ತು ಬಾರಿ ಚುಚ್ಚಿ ಕೊಲೆ ಕೊಂದ ಆ ಯಾರೋ ಒಬ್ಬ ಪಯಾಜ್ ಅಂತ ಆರೋಪಿ ಆತನ ಶಿಕ್ಷೆ ಆಗಬೇಕು ಆತನ ಇದು ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದವ್ರು ಯಾರಾದರೂ ಹೋರಾಟ ಮಾಡಿದ್ದೀರಾ ಪ್ರತಿಭಟನೆ ಮಾಡಿದ್ದೀರಾ ಈ ಥರ ಡ್ರಾಮಾಗಳು ಮಾಡಿದ್ದೀರಾ ಅಂದರೆ ಇಲ್ಲೆಲ್ಲ ರಾಜಕೀಯ ಷಡ್ಯಂತ್ರಗಳು ನಾಚಿಕೆ ಮಾನ ಮರ್ಯಾದೆ ಯಾರು ಇಲ್ಲ ದರ್ಶನ್ ಅವರು ಏನಾದರೂ ಒಂದು ಹೇಳಿಕೆ ಕೊಟ್ಟು ಅವ್ರು ಇಲ್ಲ ಅಂದರೆ ಇಲ್ಲೂ ಅಂದರೆ ಅದು ದೊಡ್ಡದಾಗಿ ಮಹಿಳೆಯರೆಲ್ಲ ಬೀದಿ ಹಿಡೀಳ್ತೀರ ಅತ್ಯ ಈ ದೇಶದಲ್ಲಿ ಎಷ್ಟೋ ಅತ್ಯಾಚಾರಗಳು ಕೊಲೆಗಳಾಗಿದ್ದಾವೆ ಎಲ್ಲರಿಗೂ ನ್ಯಾಯ ಸಿಕ್ಕಿದೆಯಾ ಸೌಜನ್ಯ ಕೇಸಂಡ ನಿಜವಾದ ಆರೋಪಿಗಳ ಅವ್ರು ನ್ಯಾಯ ಸಿಕ್ಕಿದೆಯಾ ಆರೋಪಿಗಳ ಶಿಕ್ಷೆ ಆಗಿದೆಯಾ ಪಾಪ ಸಂತೋಷರಾವ್ ಹನ್ನೊಂದು ವರ್ಷ ನಿರಪರಾಧಿಯಾಗಿ ಆತ ತಪ್ಪೇ ಇಲ್ಲ ಅಂತ ಸಿ ಬಿ ಐ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದೆ ಸಿ ಬಿ ಐ ರಿಪೋರ್ಟ್ ಬಂತು ಇನ್ಯಾರು ನಿಜವಾದ ಆರೋಪಿಗಳು ಒಬ್ಬ ದಲಿತ ಎಮ್ ಎಲ್ ಎ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಸುಟ್ಟಿದಾಗ ಆವತ್ತು ಮನೆಯಲ್ಲಿ ಅಟೊಂಡ ಶ್ರೀನಿವಾಸಮೂರ್ತಿ ಇದ್ದಿದ್ದರೆ ಅವ್ರ ಅವ್ರು ಇದ್ದಿದ್ದರೆ ಅವ್ರನ್ನೂ ಸುಟ್ಟಾಕಿ ಕೊಲೆ ಮಾಡ್ತಾಯಿದ್ರು ಆ ಪರವಾಗಿ ಅವ್ರ ಪರವಾಗಿ ಕಾಂಗ್ರೆಸ್ ಅವರು ಯಾರಾದ್ರೂ ನಿಂತ್ಕೊಂಡ್ರೆ ಇವತ್ತು ಹೇಳ್ತಾನೆ ರಮೇಶ್ ಜಾರಕಿಹೊಳಿ ಕೇಸ್ ಆಗಿರ್ಬೋದು ಲಕ್ಷ್ಮಣ್ ಸವದೆ ಆಗಿರ್ಬೋದು ಇಲ್ಲ ರೇಣುಟಾಚಾರ್ಯ ಆಗಿರ್ಬೋದು ಎಚ್ ವೈ ಮೇಟ್ಯರ್ ದೊಡ್ಡ ದೊಡ್ಡ ಏನೋ ಐ ಲೆ ಐ ಲೆವೆಲ್ ಪ್ರೊಫೆಷ್ನಲ್ ಕೇಸಿಂದ ಹಿಡ್ದು ಮಿಡ್ಲ್ ಕ್ಲಾಸಿಂದ ಹಿಡ್ದು ಲೋ ಕ್ಲಾಸು ಕ್ಲೇಸಿಂದ ಹೆಂಗೆ ಪ್ರಚಲ್ಲ ಪ್ರಜ್ವಲ್ ರೇವನ್ ಅವರು ಯಾರನ್ನಾದರೂ ಕೊಲೆ ಮಾಡೋರ ಅತ್ಯಾಚಾರ ಮಾಡೋರ ಇಲ್ಲಿ ಸಂತೃಪ್ತರು ಯಾರೋ ಸಂತ್ರಸ್ತ ಯಾರೋ ಇಲ್ಲ ಇವತ್ತು ಹೇಳ್ತಾ ಇದ್ದೀನಿ ಕೆಲವೊಂದು ಮಹಿಳೆಯರಿಗೆ ಮಾತ್ರ ನಾನು ಎಲ್ಲ ಮಹಿಳೆಯರಿಗೂ ಇಲ್ಲ ಕೆಲವೊಂದು ಮಹಿಳೆಯರಿಗೆ ಲೇಡೀಸ್ಗೆ ಹೇಳ್ತಾ ಇದ್ದೀನಿ ಒಬ್ಬ ನಿಮ್ಮನ್ನು ಬಲತ್ಕಾರ ಮಾಡೋಕ್ಕೆ ಬಂದ ನಿಮ್ಮನ್ನು ಏನಾದರೂ ಕೆಟ್ಟ ದೃಷ್ಟಿಯಿಂದ ನೋಡ್ದೆ ನಿಮ್ಮನ್ನೇನಾದರೂ ಇದು ಮಾಡೋಕ್ಕೆ ಬಂದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಎಲೆಕ್ಷನ್ ಟೈಮಲ್ಲಿ ಮೂರು ದಿವಸ ಇದ್ದೆ ಎರಡು ದಿವಸ ಇದ್ದಾಗ ನೀವೆಲ್ಲ ಸಂತ್ರಸ್ತರ ನಾಚಿಕೆ ಆಡಬೇಕು ಕೆಲವೊಂದು ಹೆಣ್ಮಕ್ಳಿಂದ ಇಡೀ ಹೆಣ್ಣು ಹೆಣ್ಣು ಕುಲ ಹೆಣ್ಣು ಸಮಾಜಕ್ಕೆ ಒಂದು ಟಾಲೆಂಟ್ ಆಟ ಹೇಳ್ತಾ ಇದ್ದೀರಾ ಕೆಲವೊಂದು ನೋಡಿದ್ದೀವ ಅನಿಟ್ ರ್ಯಾಪ್ ಕೇಸ್ಗಳು ಇನ್ನೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಳು ರಾಜಕೀಯ ಇದರಿಂದ ಇವತ್ತು ಕೇಳ್ದನು ಕೆಲವ್ರು ಯಾರು ಸಂತ್ರಸ್ತ ಬರ್ ಸಂತ್ರಸ್ತರು ಯಾರ್ಯಾರು ಇದ್ದಾರೆ ಅವ್ರು ನ್ಯಾಯ ಸಿಗಲಿ ಆದರೆ ರಾಜಕೀಯ ಷಡ್ಯಂತ್ರದಿಂದ ಇದರದ್ದು ಇದರಿಂದ ಯಾರ್ಯಾರು ಪಟ್ಟಬದ್ಧ ಇತರ ಸ ಹಿತಾಸಕ್ ಇದಾರೆ ಯಾವ ಮಹಾನಾಯಕರು ಯಾವ ಅವ್ರು ಇದ್ದಾರೆ ಅಂತ ಎಲ್ಲರೂ ಜನತೆಗೆ ಅರ್ಥ ಆಗತ್ತೆ ಆದರೆ ರಾಜಕೀಯಗೋಸ್ಕರ ಏಲ್ ತಿನ್ನೋ ಕೆಲಸ ಮಾಡಬೇಡಿ ಎಲ್ಲರೂ ಅಷ್ಟೇ ಈ ಪ್ರತಿಭಟನಾಕಾರರು ಅಷ್ಟೇ ಸಂಘಟನೆಯವರು ಅಷ್ಟೇ ರಾಜಕೀಯ ಪಕ್ಷದವರು ಅಷ್ಟೇ ಎಲ್ಲ ನಾಯಕರು ಅಷ್ಟೇ ನ್ಯಾಯ ಅಂದರೆ ನ್ಯಾಯ ಥರ ಇರಬೇಕು ಇವತ್ತು ಸವಾಲು ಆಗ್ತಾಯಿದ್ದೀವಿ ನಾವುದು ನಿಮ್ಗೆ ತಾಟ ತಿದ್ದರೆ ನೋಡಿಬಿಡ್ತೀನಿ ನಾವು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿನ್ನಲು ನೋಡಿಬಿಡ್ತೀವಿ ಪ್ರಜ್ವಲ್ ಅವರು ತಪ್ಪು ಮಾಡಿದರೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಬಿಡ್ತೀರಾ ಯಾವ ರೀತಿ ಒಂದು ಚ ಇದು ಮಾಡ್ತೀರ ನಾವು ನೋಡಿಬಿಡ್ತೀವಿ ಈ ಮಾಧ್ಯಮದವ್ರಿಗೂ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಕೆಲವೊಂದು ಮಾಧ್ಯಮಗಳಿಗೆ ಓ ಅಂತು ಎಪಿಸೋಡ್ಗಳ ಆಟಿ ಆಟಿ ಸ್ಟೋರಿಗಳು ಮಾಡಿ ಮಾಡ್ತೀರಾ ಮತ್ತು ಮರ್ತೊಡ್ತೀರ ಇಲ್ಲಿ ಜನರು ಇಲ್ಲಿ ಜನಸಾಮಾನ್ಯರು ಇಲ್ಲಿ ನಿಮ್ಮ ಡ್ರಾಮಾಗ್ಲು ನೋಡ್ಕೊಂಡಿರಬೇಕು ಯಾರ್ಯಾರ್ದೋ ತಿನ್ನೋದು ಬಾತ್ರೂಮ್ಗೆ ಹೋಗೋದು ಇನ್ನೊಂದು ಬರೋದು ಇಲ್ಲ ಬಟ್ಟೆ ಹಾಕ್ಕೊಳ್ಳೋದು ಇನ್ನೊಂದು ಓಡೋದು ಎಲ್ಲ ಪ್ರಸಾರ ಮಾಡೋದು ಬಟ್ ನಿಜವಾದ ಸಂತ್ರಸ್ತರಿಗೆ ನಿಜವಾದ ಅನ್ಯಾಯದವ್ರಿಗೆ ಈ ಮಾಧ್ಯಮದವರು ನ್ಯಾಯ ದೊರೆಸ್ಕೊಟ್ಟಿಲ್ಲ ಕೆಲವೊಂದು ಪ್ರಕರಣದಲ್ಲಿ ಆಗಿರ್ಬೋದು ನಾಚಿಕೆ ಆಡಬೇಟ್ರಿ ನನಗೆ ಅದೇ ಶಾರ್ಟ್ ಆಗೋಯ್ತು ಎರಡು ಸಾವಿರದ ಎಂಟುನೂರು ಜನ ಸಾವಿರದ ಎಂಟುನೂರು ಜನ ಅದು ಇದು ಈ ಕೃಷ್ಣ ಬೈರೇಗೌಡವ್ರು ಹೇಳ್ತಾರೆ ಇದಕ್ಕೆ ಮೋದಿಯವರು ಉತ್ತರ ಕೊಡಬೇಕು ದೇವೇಗೌಡರು ಅಪ್ಪಾಜಿ ಅವರು ಉತ್ತರ ಕೊಡಬೇಕು ನಾಚಿಕೆ ಆಡೋಲ್ಲೇನು ರೀ ನಿಮಗೆ ಕೃಷ್ಣ ಅವ್ರಿಗೆ ಕೃಷ್ಣ ಬೈರೇಗೌಡ್ರಿಗೆ ನಾಚಿಕೆ ಆಗೋದಿಲ್ಲ ನಿಮಗೆ ಇವ್ರು ಯಾರೋ ಮಾಡೋ ಕೆಲಸಗಳಿಗೆ ಈ ದೇಶದ ಪ್ರಧಾನಮಂತ್ರಿ ಇವತ್ತು ದೇವೇಗೌಡ ಅಪ್ಪಾಜಿಯವರು ಒಂದು ಕಲಂಕ ಇಲ್ಲ ಅಂಥವ್ರು ಬಂದೆ ಎಲ್ಲ ಉತ್ತರ ಕೊಡಬೇಕಾ ಸರಿ ನಿಮ್ಮ ರಾಜಕೀಯ ಇದಕ್ಕೆ ಸಸ್ಪೆಂಡ್ ಮಾಡೋರು ಇನ್ನೊಂದು ಮಾಡಿದ್ದಾರೆ ನ್ಯಾಯ ಯಾವ ರೀತಿ ಸಿಗುತ್ತೆ ಈ ಸಂತ್ರಸ್ತ ಮಹಿಳೆಯರೋ ಸಂತೃಪ್ತ ಮಹಿಳೆಯರೋ ಕೆಲವ್ರು ಮಾತ್ರ ನಿಜವಾದ ತೊಂದರೆ ಯಾರಿಗಾಗಿದೆ ನಿಜವಾದ ಯಾರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅವರು ಅವ್ರಿಗೆ ನ್ಯಾಯ ಸಿಗಲಿ ನಾವು ಬೇಕಾದರೆ ಸಪೋರ್ಟ್ ಮಾಡ್ತೀವಿ ಆದರೆ ಈ ಥರ ರಾಜಕೀಯ ಗೋಸರ ಒಂದು ಕುಟುಂಬವನ್ನು ಇಲ್ಲ ಒಂದು ಪಕ್ಷವನ್ನು ಒಂದು ರಾಜಕೀಯ ತುಳಿಬೇಕು ಅಂತ ಷಡ್ಯಂತ್ರ ಮಾಡೋ ಈ ಕೂಡ ತಟ್ಟು ಪಾಠ ಆಡಬೇಕು ಈ ಅನಿ ಟ್ರ್ಯಾಪ್ ಮಾಡೋರ್ಗಾಗಿರ್ಬೋದು ಈ ಸಿ ಡಿ ಕೇಸ್ಗಳು ಮಾಡಿ ಯಾವ ಮಾಡಿದಾನೆ ಎಲ್ಲ ಗೊತ್ತಿದೆ ಕರ್ನಾಟಕ ಜನತೆಗೆ ಈ ಸಿ ಡಿಗಳು ಅನಿ ಟ್ರ್ಯಾಪ್ ಮಾಡೋದು ಟ್ರ್ಯಾಪ್ ಮಾಡೋದು ಎಲ್ಲ ಈ ರಾಜಕೀಯದವ್ರು ನೇರವಾಗಿ ಎದುರಿಸೋಕ್ಕೆ ದಮ್ಮು ತಾಕ ತಿಲ್ದಿರ ಕೆಲವೊಂದು ರಾಜಕೀಯ ನಾಯಕರು ಈ ರೀತಿ ತೇಜವೋದೆ ಮಾಡೋದು ಟ್ರ್ಯಾಪ್ ಮಾಡೋದು ಇನ್ನೊಂದು ಮಾಡೋದು ಬಿಡ್ತಾರೆ ಹೊರ್ತು ಇಲ್ಲಾರು ರಾಜಕೀಯ ನಾಯಕರು ಎಲ್ಲ ಪಕ್ಷದಲ್ಲಿ ಇರೋರು ಯಾರು ರಾಜಕೀಯ ನಾಯಕರು ಸಾಚ ಅಲ್ಲ ಸತ್ಯ ಹರಿಶ್ಚಂದ್ರ ಅಲ್ಲ ಆದರೆ ಈ ಥರ ರಾಜಕೀಯವಾಗಿ ತೇಜವದೆ ಮಾಡು ಒಂದು ರೀತಿ ಟ್ರ್ಯಾಪ್ ಮಾಡಿ ಈ ಥರ ಮಾಡೋದ್ರೆ ನಿಮ್ಮ ನಾಚಿಕೆ ಆಗಬೇಕು ಎಲ್ಲ ಪಕ್ಷದ ನಾಯಕರಿಗೂ ಹೇಳ್ತಾ ಇದ್ದೀನಿ ಅದು ಮುಖ್ಯವಾಗಿ ಈ ಕಾಂಗ್ರೆಸ್ ಅವರಂತೂ ಇವ್ರಂತೂ ಪಾ ಡ್ರಾಮಾಗಳು ನೋಡೋಕ್ಕಾಗಲ್ಲ ಸ್ವಾಮಿ ಏನು ಇವತ್ತು ಪ್ರತಿಭಟನೆಗಳು ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ರಾಷ್ಟ್ರ ಅಧ್ಯಕ್ಷರು ಪ್ರಿಸ್ಮಿಟ್ ಓ ಆಗೋ ತುಮ್ಮೆ ಆನ್ಲೈನ್ ಮೇ ಎಫ್ ಐ ಆರ್ ಕರ್ತಾ ತುಮ್ಮೆ ಏನೋ ಕಾನ್ಫಿಡೆನ್ಸಲ್ಲಿ ಇರ್ತೀವಿ ಸರಿ ಕೊಡಲಿ ಬಟ್ ಅವ್ರಿಗೆ ಇವತ್ತು ನೀವು ಒಬ್ಬ ಮನುಷ್ಯನ ಜೊತೆ ಒಬ್ಬ ವ್ಯಕ್ತಿ ಜೊತೆ ನೀವೊಂದು ರೂಮ್ಗಾಗಿರ್ಬೋದು ಪ್ರತಿಯೊಂದು ನೀವು ದಯ್ಟವಾಗಿ ಸಂಪರ್ಕ ಬೆಳೆಸ್ಕೊಳ್ಳುವಾಗ ಚಪ್ಪಲಿ ತಟ್ಕೊಂಡು ಹೊಡಿಬೇಕು ಯಾವನಾದರೂ ಅದು ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಸಿ ಎಮ್ ಆಗಲಿ ಪಿ ಎಮ್ ಆಗಲಿ ಕಾರ್ಪೊರೇಟ್ ಆಗಲಿ ನಿಮ್ಮ